ಗಿಜ್ಜಮ್ಮಿ ಯಾವ ಭಾಷೆ ಬೇಕಾದ್ರೂ ಮಾತಾಡಿಸ್ಬೋದು ಅಂತ ನಾನು ನೋಡಿದೀನಿ. ನೋಡಿಪ್ಪ, ನಂದು ಅದೇ ಒಂದು ಪ್ರಶ್ನೆ ಇತ್ತು. ಗಿರಿಜಮ್ಮ, ನೀವು ಕೆನಡಾದಲ್ಲಿ ಕನ್ನಡ ಮಾತಾಡೋದಕ್ಕೆ ಎಕ್ಸೈಟೆಡ್ ಆಗಿದ್ದೀರಾ ಅಥವಾ ಇಂಡಿಯಾದ ಮಂಡ್ಯದಲ್ಲಿ ಆಕ್ಟ್ ಮಾಡೋದಕ್ಕೆ ಎಕ್ಸೈಟ್ ಆಗಿದ್ದೀರಾ? ಯಾವುದು ನಿಜವಾಗ್ಲೂ ಈ ಚಿತ್ರದ ಪ್ರಮುಖ ಆಕರ್ಷಣೆ ನಿಮಗೆ? ಕೆನಡಾನೇ ಅಪ್ಪ ಪ್ರಮುಖ ಅಲ್ವಾ, ಮಂಡ್ಯದಲ್ಲಿ ಬೇಕಾದಷ್ಟು ಮಾಡಿದೀವಲ್ಲ. ಸೊ ಹಾಗಾಗಿ ಅಂತೂ ಇದ್ದು ಮೈಕ್ ನನ್ನ ಕೈಗೆ ಬಂತು. ಅವ್ರೇನು ಕೊಡಲಿಲ್ಲ, ನಾನೇ ತಗೊಂಡೆ ಅಂತ ಅನ್ಸುತ್ತೆ. ಸಾರಿ, ಇಬ್ರು ನೋಡಿ ಏನು ಅರಳು ಹುರಿದಂಗೆ ಮಾತಾಡ್ತಾರೆ. ಇಬ್ರು ಪಟ 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 ಪಟ, ಬೇರೆಯವರು ಇದ್ದಾರೆ ಮಾತಾಡಲಿ ಅದೆಲ್ಲ ಏನು. ಮತ್ತೆ ಇವರಲ್ಲಿ ನಂಗೆ ತುಂಬ ಇಷ್ಟ ಆಗಿದ್ದೆ ಏನು ಗೊತ್ತಾ, ಇದು 2 ವರ್ಷದ ಹಿಂದೆನೆ ಆಗ್ಬೇಕಾಗಿತ್ತು ಇದು. ಆಮೇಲೆ ನಾನು ನೋಡಿದೆ ತಕ್ಷಣ ಕೋವಿಡೇ ಬಂದ್ಬಿಡೋದ, ಅಯ್ಯೋ ದೇವ್ರೇ ಅಂತ ಅನ್ಕೊಂಡು ನಾನು ಕನ್ನಡಕ್ಕೆ ಹೋಗ್ತೀನಿ ಕನ್ನಡ ಹೋಗ್ತೀನಿ ಅಂತ ಎಲ್ಲರ ಹತ್ರನು ಹೇಳ್ಬಿಟ್ಟಿದ್ದೆ. ಆಮೇಲೆ ಯಾ ನೋಡಿದ್ರೆ ಇಲ್ಲ. ಆಮೇಲೆ ಇನ್ನೊಂದು ಎಕ್ಸೈಟ್ಮೆಂಟ್ ಅಂತಂದ್ರೆ ಇವರು ನಿಮ್ಮ ಅಕೌಂಟ್ ಕಳಿಸ್ತೀರಾ, ನಾನು ಇದು ಮಾಡಬೇಕು ನಿಮ್ಮ ಅಕೌಂಟ್ ಕಳಿಸಿ ಅಕೌಂಟ್ ಕಳಿಸಿ ಅಂತಂದ್ರೆ ಅಯ್ಯೋ ಮೇಡಮ್ ನಾನು ತುಂಬ ಬ್ಯುಸಿ ಇದ್ದೀನಿ ಮನೆಗೆ ಹೋಗ್ಬಿಟ್ಟು ನೋಡ್ಬಿಟ್ಟು ಕಳಿಸ್ತೀನಿ ಅಂತ. ಇದನ್ನೇ ಒಂದು ವಾರ ಹೇಳ್ಕೊಂಬಂದಿದ್ದೀನಿ ಆದರೆ ನಾನು ಕಳಿಸಿಲ್ಲ. ಸೊ ಅಡ್ವಾನ್ಸ್ ಕೂಡ ಇನ್ನೂ ಬಂದಿಲ್ಲ. ಸೊ ನೋಡಿ ಯಾರು ಹಾಗೆ ಕೇಳ್ತಾರೆ ಅಂತ ಅಂತಂದ್ಬಿಟ್ಟು ಮೊದಲು ಅದು ನಿಮ್ಮ ಅಕೌಂಟ್ ನಂಬರ್ ಕಳಿಸಿ ಅಂತೆಲ್ಲ ಹೇಳಿದ್ರು ಒಂಥರ ಖುಷಿ ಆಯಿತು. ಆಮೇಲೆ ನಂಗೆ ತುಂಬಾ ನಿರಾಶೆ ಆಯಿತು, ಕೋವಿಡ್ ಬಂದಮೇಲೆ ಮರ್ತೇ ಹೋಗ್ಬಿಟ್ಟಿತ್ತು ನನಗೆ ಈ ಪ್ರೊಡಕ್ಷನ್ ಇದೆ ಮಾಡ್ತಾರೆ ಅನ್ನೋದೆಲ್ಲ ಮರ್ತೇ ಹೋಗಿತ್ತು, ಅದ್ರ ಬಗ್ಗೆ ಇದೇ ಇಲ್ಲ. ಒಂದು ನೋಡಿದ್ರೆ ಲಾಸ್ಟ್ ವೀಕ್ ಫೋನ್ ಬಂತು. ನಾನು ಅದಕ್ಕೆ ಮುಂಚೆ ನಮ್ಮ ಪ್ರೊಡ್ಯೂಸರ್ ಹತ್ರ ಅವ್ರು ಡೇಟ್ ಕೇಳಿದ ತಕ್ಷಣ ಇಲ್ಲ ಇಲ್ಲ ಸುಮ್ಮನೆ ಬಾಯಲ್ಲಿ ಬಂದಿದ್ದು, ಕೆನಡಾದವರು ಮತ್ತೆ ಶುರು ಮಾಡ್ತಿದ್ದಾರೆ ಬೆಂಗಳೂರಲ್ಲೇ ಶೂಟಿಂಗು, ಅದು ಒಪ್ಕೊಂಬಿಟ್ಟಿದ್ದೀನಿ ನಾನು ನಿಮಗೆ ಡೇಟ್ಸ್ ಕೊಡೋಕ್ಕಾಗಲ್ಲ ಅಂತ. ಪಾಪ ಆ ಫಿಲ್ಮ್ ಅರ್ಧ ಮುಗ್ದೋಗ್ಬಿಟ್ಟಿದೆ, ಆಮೇಲೆ ಡೇಟ್ಸ್ ಕೊಡೋಕ್ಕಾಗಲ್ಲ ಆ ಡೇಟೆಲ್ಲ ಆಗಲ್ಲ ಅಂತಂತಂದು ತುಡಿದ್ರೆ ನೆಕ್ಸ್ಟ್ ಡೇ ಮಾರ್ನಿಂಗು ಒಬ್ಬರಿಂದ ಫೋನು, ನಾನು ಗೊತ್ತಾ ನಿಮಗೆ ಕೆನಡಾದಿಂದ ಫೋನ್ ಮಾಡ್ತಾ ಇದ್ದೀನಿ ನಾನೀಗ ಬೆಂಗಳೂರಿಗೆ ಬಂದಿದ್ದೀನಿ ಅಂದಾಗ ಇದು ನಿಜನಾ ಅಂತ ಅಂತಾಗೋಯ್ತು. ಆಮೇಲೆ ಬಂದು ಹೇಳಿದ್ರು ಮತ್ತೆ ಶುರು ಮಾಡ್ತಿದ್ದೀವಿ ಅಂತ ಅಂದ್ಬಿಟ್ಟು. ನನಗೆ ಕೆನಡಾ ಅಂದರೆ ಅಷ್ಟೇ ಭಯ ಇದೆ, ಯಾಕಂದರೆ ಥಂಡಿ ನನಗಾಗಲ್ಲ ಅಂತ ನನ್ನ ಜೊತೆಲಿ ಒಬ್ಬ ಡಾಕ್ಟರ್ನ ಕೂಡ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ. ನಮ್ಮ ಲಕ್ಷ್ಮಿ ಡಾಕ್ಟರ್ ಅಂತ ಇದ್ದಾರೆ ಅವರು, ಅಲ್ಲಿ ಅವ್ರು ನನ್ನ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಆಮೇಲೆ ನನಗೇನಾದರೂ ಹೆಚ್ಚು ಕಡಿಮೆ ಆದರೆ ಬೃಂದಂಗೆ ಕಷ್ಟ ಆಗೋದು ಬೇಡ, ಜಯಶಿ ಕಷ್ಟ ಆಗೋದು ಬೇಡ ಅಂತ. ಸೊ ಇಬ್ಬರು ಇಬ್ಬರು ಡಾಕ್ಟರ್ ಇರ್ತಾರೆ, ಏನು ಹೆದರ್ಕೋಬೇಡಿ, ಅವ್ರು ಏನು ಹೇಳ್ತಾರೋ ಅದನ್ನು ನಾನು ಮಾಡ್ತೀನಿ, ಇಂಗ್ಲೀಷ್ ಆಗಿರ್ಬೋದು ಅದು ಬೇರೆ ಭಾಷೆನೇ ಆಗಿರ್ಬೋದು. ಎಸ್ ನೋ ಆಲ್ ರೈಟ್ ಅನ್ನಕ್ಕೆ ಏನು ರೀ, ಅದು ಕಷ್ಟ ಏನು ಮಾಡಬೇಕು, ಕಷ್ಟ ಏನು ಪಡಬೇಕಾಗಿಲ್ಲ. ಆದರೆ ಏನೋ ಪಾತ್ರದ ಬಗ್ಗೆ ಮಾತ್ರ ನೀವೇ ಸೋಲ್ಡು ನೀವೇ ಸೋಲ್ ಅಂತಿದ್ದಾರೆ, ನನ್ನ ಆತ್ಮ ಹುಡ್ಕೋತಾ ಇದ್ದೆ ಏನಪ್ಪ ಏನು ಮಾಡ್ತೀನೋ ಅಂತ. ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರೋ ಏನೋ ಅಂತ. ನನಗೆ ಅವರು ಏನು ಹೇಳ್ತಾರೋ ಅದನ್ನು ನಾನು ಮಾಡ್ತೀನಿ ಜಯಶ್ರೀ ಪ್ಲೀಸ್. ಅದೇ ಇನ್ನೇನು ಹೇಳಿದ್ರು ನಮ್ಮ ಡೈರೆಕ್ಟ್ ಇದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್, ಎಷ್ಟು ಒಳ್ಳೆ ಮಾತಾಡಿದ್ರು ಹೇಳಿದ್ದಾರೆ. ಅದೇ ಅದು ನನಗೆಲ್ಲ ಮರ್ತೋಗ್ಬಿಟ್ಟಿದೆ ಕತೆ, ಮರ್ತೆ ಹೋಗ್ಬಿಡುತ್ತೆ ನಿಂದ್ರೆ ಅದೊಂದು ಕೆಟ್ಟ ಗುಣ. ಒಂದು ಸೀನ್ ಮಾಡ್ಬಿಟ್ಟು ಬರ್ತೀನಲ್ಲ ಅದು ಬಂದ ಕೂಡಲೇ ಆ ಡೈಲಾಗ್ ಎಲ್ಲ ಮರ್ತೇ ಹೋಗಿರುತ್ತೆ. ಅದೇ ಅದೇನಾಗುತ್ತೆ ಎಲ್ಲ ಹೇಳ್ತಾರೆ ಸ್ಟೇಜ್ ಮೇಲೆ ಹೋದ ತಕ್ಷಣ ಒಂದು ಡೈಲಾಗು ಒಂದು ಡೈಲಾಗು ಅಂತ ಆಡಿಯನ್ಸು ಏನು ಬರಲ್ಲ. ಅದೇ ಹೇಳಿದೆ ನಾನು ಆಡಿಷನ್ ಕರೆದು ನನ್ನನ್ನು ಸೆಲೆಕ್ಟ್ ಮಾಡೋದು ಅಂತಿದ್ರೆ ಖಂಡಿತ ನಾನು ಈಗಲೂ ಸೆಲೆಕ್ಟ್ ಆಗೋದಿಲ್ಲ, ನನಗದು ಬರೋದು ಇಲ್ಲ. ನನಗೆ ಏನೋ ಪರಮಾತ್ಮ ನನಗೆ ನನ್ನ ಮಗನಿಗೆ ಸ್ಟೇಜ್ ಮೇಲೆ ಹೋಗಿದ್ದೇನೆ ಆ ಪಾತ್ರಕ್ಕೆ ತಕ್ಕ ಹಾಗೆ ಮಾತಾಡೋ ಹಾಗೆ ಬರುತ್ತೆ. ಆ ದೇವ್ರು ಕೊಟ್ಟ ವಾರ ನಿಮ್ಮೆಲ್ಲರ ಆಶೀರ್ವಾದ ಹಾರೈಕೆ ಅಂತ ಅನ್ಕೊಂಡಿದ್ದೀನಿ. ಹಾ ಹೌದು ಸರ್. ಇಲ್ಲ ಸರ್ ನಾನು ಹೇಳಲ್ಪ, ನಂಗೆ ಏನು ಗೊತ್ತಿಲ್ಲ, ನಾನು ಈ ಸಿನಿಮಾದ ಸೋಲ್ ಈ ಸಿನಿಮಾದ ಆತ್ಮ ನಂಗೆ ಏನು ಗೊತ್ತಿಲ್ಲ, ಖಂಡಿತ ಗೊತ್ತಿಲ್ಲ ಹೇಳಿದ್ರೆ ನಮ್ಗೆ ಪ್ರಯತ್ನ. ನಾನು ಅದೇ ಅವರ ಒಂದು ಅನಿಸಿಕೆಯನ್ನ ಉಳಿಸ್ಕೊಳ್ಳುವಂತ ಪ್ರಯತ್ನ ಮಾಡ್ತೀನಿ ಅಂತ ನಾನು ಹೇಳ್ತೀನಿ. ನನಗೆ ಒಂದು ಇದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಬೃಂದಾಗೆ ನಾನು ತುಂಬ 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 ಧನ್ಯವಾದಗಳನ್ನು ಹೇಳಬೇಕು. ಬೃಂದ ಖುಷಿಯು ಆಲ್ ಮತ್ತೆ ಹೌದು ಹೌದು ಹೌದು. ಹೆಚ್ಚಿನ ವಿಡಿಯೋಗಳಿಗೆ
ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.